ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಸಹಕಾರ ಇದೆ. ಸೊ ನನ್ನ ಈ ಒಂದು ಉದ್ದೇಶ ಇದೆ, ಕನ್ನಡ ಶಾಲೆಗಳು ಉಳಿಬೇಕು ಅನ್ನೋದು ನನ್ನ
ಉದ್ದೇಶದಲ್ಲಿ ಒಂದು ಉಸ್ಕೂರು ಆಡಿ ಆ ಶಾಲೆಗಳನ್ನು ಮತ್ತೆ ನಾಗೋಳ ಕಾಲದ ಎರಡು ಮೂರು ಆಡಿ ಶಾಲೆಗಳಿಗೆ ಮತ್ತೆ ಪಡೆ ಅಷ್ಟು ಆಡಿ ಶಾಲೆಗಳಿಗೆ ನಾಗಂಜಿಂಬಾವಿ ಶಾಲೆಗಳನ್ನು ಮತ್ತೆ ಕೊಡ್ತೇನೆ. ಮುಂದಿನ ದಿನಗಳಲ್ಲಿ ನಾವು ಒಂದು ಬೇಡಿಕೆ ಇಟ್ಟೇನೆ ಸರ್ಕಾರಕ್ಕೆ, ಯಾವ ಮಗು ಕನ್ನಡ ಶಾಲೆಯಲ್ಲಿ ಒಂದರಿಂದ ಹತ್ತನೇ ತರಗತಿವರೆಗೆ ಓದುತ್ತೆ ಆ ಮಗುವಿಗೆ ಮತ್ತೆ ಆ ಮಗುವಿನ ತಂದೆ ತಾಯಿ ಪೋಷಕರಿಗೆ ಒಂದು ಆರೋಗ್ಯ ವಿಮೆ ಮತ್ತು ಒಂದು ಜೀವನದ ಲೈಫ್ ಇನ್ಶೂರೆನ್ಸ್ ಅನ್ನು ಮಾಡ್ಕೊಳ್ಬೇಕು ಆ ಮಕ್ಕಳಿಗೆ ಮತ್ತೆ ತಂದೆ ತಾಯಿ. ಯಾಕಂದ್ರೆ ನಮ್ಮ ಕಾರಂಜಿ ಕಾಲದಲ್ಲಿ ಮೊನ್ನೆ ಅಷ್ಟೇ ಹುಲಿ ಒಂದು ಮಗುನ ತಿನ್ಕೊಡ್ತು. ಸೊ ಆ ಮಗುಗೆ ಯಾವುದೇ ರೀತಿ ಸೌಲಭ್ಯ ಕೊಡ್ಬೋದಲ್ಲ, ಬಟ್ ಕನ್ನಡ ಶಾಲೆ ಮತ್ತು ಮಗುವನ್ನ ಉದ್ದೇಶದಿಂದ ಏನೋ ಸೌಲಭ್ಯ ಕೊಟ್ಬಿಟ್ರೆ ಮುಂದಿನ ದಿನಗಳಲ್ಲಿ ಮಕ್ಕಳುಗಳ ತಂದೆ ತಾಯಿಗಳು ಕನ್ನಡ ಶಾಲೆಗೆ ಸೇರಿಸ್ತಾರೆ. ಇವತ್ತು ಭಾಗ್ಯಲಕ್ಷ್ಮಿ ಬಾಂಡ್ ಬರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ 18 ವರ್ಷ ಹೆಣ್ಮಕ್ಳನ್ನ ಮದುವೆ ಮಾಡಲ್ಲ. ಸೊ ಈ ತರ ಒಂದು ಯೋಜನೆ ಸೃಷ್ಟಿ ಮಾಡಿದ್ರೆ ಕನ್ನಡ ಶಾಲೆಗಳಿಗೆ ಏನು ಸಂಖ್ಯೆ ಜಾಸ್ತಿ ಆಗುತ್ತೆ, ಮಕ್ಕಳು ಸೇರೋ ಸಂಖ್ಯೆ ಜಾಸ್ತಿ ಆಗುತ್ತೆ. ಇವತ್ತು ಮಕ್ಕಳುಗಳು ಸೇರಿಲ್ಲ ಅನ್ನೋ ಕಡಿಮೆ ಉದ್ದೇಶದಲ್ಲಿ ಕಾಡಂಚಿ ಭಾಗದಲ್ಲಿ ಅಂದ್ರೆ ಶೂನ್ಯ ಶಿಕ್ಷಕರು, ಶಿಕ್ಷಕರೇ ಇಲ್ಲ ಅಂದ್ರೆ ಎಷ್ಟು ಚೆನ್ನಾಗಿ ಹೋಗ್ತಾರೆ ಪಾಠ ಮಾಡ್ತಾರೆ. ಮಕ್ಕಳಿಗೆ ದೈಹಿಕ ಶಿಕ್ಷಣದ ಬಗ್ಗೆ ಒಂದು ವ್ಯವಸ್ಥೆ ಇಲ್ಲ, ಮಕ್ಕಳಿಗೆ ಆಟೋಟಗಳು ಗೊತ್ತಿಲ್ಲ, ಯಾಕಂದ್ರೆ ಅವ್ರಿಗೆ ಶಿಕ್ಷಕರ ಕೊರತೆ ಇದೆ. ಇನ್ನೊಂದು ಸುಮಾರು ಶಾಲೆಗಳೇ, ನಾನು ಇರೋಂಥ ಬೆಟ್ಟದ ಬೀಡು ಶಾಲೆಯಲ್ಲಿ ಏನಾಗಿದೆ ಅಂದ್ರೆ ಶೌಚಾಲಯದ ಸಮಸ್ಯೆಗಳಿದೆ. ಹೆಣ್ಮಕ್ಳುಗಳು ನೀರು ಕುಡಿಯೋದನ್ನ ಕಡಿಮೆ ಮಾಡ್ತಿದ್ದಾರೆ, ಯಾಕಂದ್ರೆ ಶೌಚಾಲಯ ಇಲ್ಲ. ಸೊ ಈ ತರ ಸಮಸ್ಯೆಗಳಿದೆ. ನಮ್ಮ ತಾಲೂಕಿನ ಶಾಸಕರಿಗಾಗಿರ್ಬೋದು, ಗ್ರಾಮ ಪಂಚಾಯತಿ ಮೆಂಬರ್ಗಳಿಗಾಗಿರ್ಬೋದು, ಮತ್ತೆ ಶೈಕ್ಷಣಿಕ ಅಧಿಕಾರಿಗಳಿಗಾಗಿರ್ಬೋದು, ಮತ್ತೆ ಸಿಎಂ ಆಗಿರ್ಬೋದು, ಮತ್ತೆ ಶಿಕ್ಷಣ ಮಿನಿಸ್ಟರ್ ಆಗಿರ್ಬೋದು, ಎಲ್ರಿಗೂ ನನ್ನ ಹತ್ರ ಮನವಿ ಮಾಡಿ ಕೇಳ್ತೀನಿ, ಕನ್ನಡ ಶಾಲೆಗಳಿಗೆ ಅತಿ ಹೆಚ್ಚು ಒಂದು ಪ್ರೋತ್ಸಾಹನ ಕೊಡಿ, ಅವು ದೊಡ್ಡ ಮಟ್ಟದಲ್ಲಿ ಉಪಯೋಗಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವುಗಳನ್ನು ಉಳಿಸ್ಕೊಳ್ಳಿ. ಇದೊಂದೇ ಕನ್ನಡಿಗರಲ್ಲಿ ಮನವಿ ಮಾಡೋದು. ಒಂದು ಸ್ಕೂಲ್ ಎರಡು ನೋಟ್ಬುಕ್ ಈ ಸರಿ, ಯಾಕಂದ್ರೆ ಶಿಕ್ಷಣ ಅಂದ್ರೆ ಈ ವರ್ಷ ಮುಗಿಯೋಕ್ಕೆ ಅಂತ ಬಂದಿರೋದ್ರಿಂದ ಸೊ ಈ ವರ್ಷ ಎರಡು ನೋಟ್ಬುಕ್ಗಳನ್ನ ಕೊಡ್ತಿದ್ದೀನಿ. ಶಿಕ್ಷಣ ಪ್ರಾರಂಭವಾದಂದ್ರೆ ನೆಕ್ಸ್ಟ್ ಮುಂದಿನ ವರ್ಷ ಶಿಕ್ಷಣ ಪ್ರಾರಂಭವಾಗೋದ್ರಲ್ಲಿ ಪ್ರತಿ ಮಗುಗೂ ಹತ್ತು ನೋಟ್ಬುಕ್ ನ ಕೊಡುವಂತ ವ್ಯವಸ್ಥೆ. ನೀವು ಉದ್ದೇಶ ಇಷ್ಟೇ, ಸರ್ಕಾರ ಭ್ರಷ್ಟಾಚಾರ ಮಾಡ್ತಿದೆ ಅಂದ್ರೆ ಏನಾಗಿದೆ ಅಂದ್ರೆ ನಮ್ಮ ನೇರ ದೃಷ್ಟಿಯಲ್ಲಿ ಮೂಲಭೂತ ಸೌಕರ್ಯಗಳು ಎಲ್ರಿಗೂ ಇದೆ, ಅಂದ್ರೆ ಬಳಸ್ಕೊಳ್ಳೋ ಆ ಒಂದು ರೀತಿ ಆಗಿರ್ಬೋದು, ಆ ಬಳಸ್ಕೊಳ್ಳೋದು ಹೇಗೇನದು ನಮ್ಮ ಗ್ರಾಮೀಣ ಭಾಗದಲ್ಲಿ ಸಿಟಿ ಟೌನ್ ಇರೋರಿಗೆ ಗೊತ್ತಿಲ್ಲ. ಇನ್ ಕಾಡಂಚಿನ ಭಾಗದಲ್ಲಿ ಅದೆಲ್ಲ ಅಷ್ಟು ತಿಳಿದು ಪಡ್ಕೊಳ್ಳೋದು ಕಷ್ಟ ಇದೆ. ಯಾಕಂದ್ರೆ ಅಲ್ಲಿನ ಸ್ಥಳೀಯ ರಾಜಕಾರಣಿಗಳಿರ್ಬೋದು, ಇಲ್ಲ ನಮ್ಮದು ಬೇರೆ ರೀತಿಯ ಒಂದು ಸಾಮಾಜಿಕ ಕಾರ್ಯಕರ್ತರಾಗಿರ್ಬೋದು, ಆ ಒಂದು ಮೂಲಭೂತ ಸೌಕರ್ಯ. ನಾನು ಈ ಸರಿ ಈ ಒಂದು ಕಾರ್ಯಕ್ರಮ ನೀವು ಹೇಳಿದ ಪ್ರಕಾರ ನಾನು ಯೋಚನೆ ಮಾಡಿದ್ದೇನಪ್ಪ ಅಂದ್ರೆ, ಯಾರಿಗೆ ಸಿಂಗಲ್ ಪೇರೆಂಟ್ಸ್ ಅಂದ್ರೆ ಪೋಷಕರ ಕೊರತೆ ಇದೆ, ಆ ಮಕ್ಕಳನ್ನ ಆಯಾಮದಲ್ಲಿ ಆಯ್ಕೆ ಮಾಡಿ ಹತ್ತು ಮಕ್ಕಳನ್ನು ಕೊಡೋಣ ಅಂತ ಆಯ್ಕೆ ಮಾಡಿದ್ವಿ. ಬಟ್ ಆ ರೀತಿ ಯೋಚನೆ ಮಾಡ್ತಾ ಹೋದಾಗ ಸರ್ಕಾರಿ ಶಾಲೆ ಪ್ರತಿಯೊಂದು ಮಗುಗೂ ಆ ಒಂದು ಭಾಗದಲ್ಲಿ ಏನಾಗಿದೆ, ಒಂದು ಕೂಲಿ ಕಾರ್ಮಿಕರ ಕೂಲಿ ಕೆಲಸಕ್ಕೆ ಹೋಗೋರಿರ್ಬೋದು, ಮತ್ತೆ ಬೇರೆ ರೀತಿ ಒಂದು ಆರ್ಥಿಕವಾಗಿ ತುಂಬಾ ಕುಗ್ಗಟ್ಟಿರೋದ್ರಿಂದ ಮತ್ತೆ ಆ ಶಾಲೆಗೆ ಮೂಲಭೂತ ಸೌಕರ್ಯಗಳು ಎಷ್ಟೇ ಇದ್ರು ಕೂಡ ಸರ್ ನಮ್ಮ ಗ್ರಾಮೀಣ ಭಾಗದಲ್ಲೇ ಬಳಸ್ಕೊಳ್ಳೋದು ಕಮ್ಮಿ ಆಗಿದೆ. ಆ ಕಾಡಂಚಿ ಭಾಗದಲ್ಲಿ ಶಿಕ್ಷಕರ ಕೊರತೆ ಇದೆ ಅಂದ್ಮೇಲೆ ಬುಕ್ಗಳ ಕೊರತೆ ತುಂಬಾನೇ ಇರುತ್ತೆ, ಮತ್ತೆ ಮಕ್ಕಳಿಗೆ ಸೌಲಭ್ಯಗಳು ಕಡಿಮೆ ಇರೋದ್ರಿಂದ ಆ ಒಂದು ಆಯಾಮನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ನವೆಂಬರ್ 1 ತಾರೀಕು ಮಾತ್ರ 1,000 ನೋಟ್ಬುಕ್ ಹಂಚೋಣ ಅನ್ನೋದು ನನ್ನ ಕನಸಾಗಿತ್ತು. ಇವತ್ತು ಆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ನಾನು ಬೆಟ್ಟದಬೀಡು ಗ್ರಾಮ, ನನಗೆ ಕೋಟೆ ತಾಲೂಕು ಅನ್ನೋದು ನಮ್ಮ ಊರಷ್ಟೇ, ನನ್ನ ಮೈಸೂರು ತುಂಬ ಹತ್ರವಾಗಿದೆ. ಮತ್ತೆ ನನಗೆ ಇಲ್ಲಿನ ಸಂಪರ್ಕ ಅಂದ್ರೆ ನನಗೆ ಸಹಕಾರ ಮಾಡಿದಂಥವ್ರು, ನನಗೆ ನೋಟ್ಬುಕ್ ಸಹಕಾರ ಮಾಡಿದಂಥವ್ರು ಈ ಮೈಸೂರು ಭಾಗಕ್ಕೆ ಹತ್ರ ಅಂದ್ರೆ ಸಿನಿಮಾ ಕ್ಷೇತ್ರದವರಾಗಿರ್ಬೋದು, ನನ್ನ ಸಾಮಾಜಿಕ ಕ್ಷೇತ್ರದವರು, ಮತ್ತೆ ಇಲ್ಲಿಂದ ಒಡನಾಟ ಜಾಸ್ತಿ ಇರೋದ್ರಿಂದ ನಾನು ಕೋಟೆ ತಾಲೂಕು ಆಗಿರ್ಬೋದು ಕೂಡ ಒಂದು ನಮಗೆ ಹತ್ತಿರದ ಅವಕಾಶ ಸಿಕ್ಕಿದೆ ಅಂತ ಇಲ್ಲಿ ಬಳಸುತ್ತೆ.